ನಮ್ಮ ದೊಡ್ಡಪ್ಪ ಯಾವಾಗಲೂ ಬರೋರು ನಮ್ಮ ಮನೆಗೆ ಏ ನೀನು ಸುಮ್ಮನೆ ಕೊಟ್ಟು ಮಾಡಪ್ಪ ಮದುವೆನ ನೀನು ಏನು ಮಾತೇ ಆಡಬೇಡ ಹುಡುಗಿನೂ ಚೆನ್ನಾಗಿರ್ತಾಳೆ ಕೊಟ್ಟು ಮಾಡು ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳೋರು ನಮ್ಮ ತಂದೆಯವರು ಇಲ್ಲ ಅವ್ರ ಮುಂದೆ ಯಾರು ನಿಂತ್ಕೊಂಡೇ ಮಾತಾಡ್ತೀವಿ ಕೂತ್ಕೊಳ್ತಾನೆ ಇರಲಿಲ್ಲ ಅವರು ಸ್ವಲ್ಪನೇ ಮಾತಾಡೋದು ಆದ್ರೂ ಒಂದೆರಡು ಮಾತು ಮಾತಾಡೋದು ಆಮೇಲೆ ಮಾತಾಡ್ತಾ ಇರಲಿಲ್ಲ ಅಷ್ಟೊಂದು ಎದುರ್ಕೊಳ್ತಾ ಇದ್ರು ಅವರು ತಾಯಿ ತೀರೋದಾಗ ಇವರು ತಮ್ಮಂದಿರಲ್ಲ ಚಿಕ್ಕ ಚಿಕ್ಕವ್ರಿಗೂ ಒಬ್ಬರಿಗೆ ಒಂದು ಒಂಬ ಎಂಟು ವರ್ಷ ಒಬ್ರಿಗೊಂದು ಹತ್ತು ವರ್ಷ ಒಬ್ರಿಗೊಂದು ಹನ್ನೆರಡು ವರ್ಷ ಈ ತರ ಇದ್ರು ಅವರು ತಂಗಿದಿರು ಇದ್ರು ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಈವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರಿಪ್ಷನನ್ನು ನೀವು ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಕೂಡ ನಮಗೆ ಬೆಂಗಾವಲಾಗಿ ನೀವು ನಿಲ್ಲಬಹುದು ಅದರ ವಿವರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ ಬಹಳ ಅಪರೂಪಕ್ಕೆ ಅನ್ನುವ ಹಾಗೆ ಒಂದು ಆತ್ಮತೃಪ್ತಿಯ ಮತ್ತು ಒಂದು ರೀತಿಯ ವಿಚಿತ್ರವಾಗಿ ಕರುಳನ್ನು ಕಾಡುವ ವ್ಯಕ್ತಿಯ ಬಗ್ಗೆ ಅವರ ಕುಟುಂಬ ಏನನ್ನು ಮಾತಾಡ್ತದೆ ಅವರ ಅನುಪಸ್ಥಿತಿಯಲ್ಲಿ ಅನ್ನುವಂಥ ಒಂದು ಸಂದರ್ಶನವನ್ನು ವಸ್ತು ಚಿತ್ರಣವನ್ನು ನಿಮ್ಮೆದುರು ಇಡಲಿಕ್ಕೆ ನಾನು ಇವತ್ತು ಕೂತಿದ್ದೇನೆ ಕನ್ನಡ ಚಿತ್ರರಂಗದ ವಜ್ರ ಕನ್ನಡ ಚಿತ್ರರಂಗದ ಶತ್ರು ಬಹುಶಃ ಮನುಷ್ಯ ಸಮಾಜದಲ್ಲಿ ಈ ರೀತಿಯ ಒಬ್ಬ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ವೈಭಿನ್ಯವಾಗಿ ಕಾಣುವಂಥ ಒಂದು ಮೇರು ವ್ಯಕ್ತಿತ್ವವನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಮಕ್ಕಳು ಮರಿಗಳು ಬಸುರಿಯರು ಎಷ್ಟೋ ಜನ ಇವರ ಅಭಿನಯವನ್ನು ನೋಡಿ ನಾಟಕವನ್ನು ನೋಡಿ ಕೆಲವರಿಗೆ ಆದದ್ದು ಉಂಟು ಅನ್ನುವಂಥ ಒಂದು ಕಥೆಗಳಿದೆ ಅಂಥ ಒಂದು ಪ್ರಕಾಂಡವಾದಂಥ ಒಬ್ಬ ನಟ ವಜ್ರಮುನಿ ವಜ್ರಮುನಿ ಅಂತಂದರೆ ರಾಜ್ಕುಮಾರ್ ಅವರ ಪಾಲಿಗೆ ಒಂದು ರೀತಿಯ ಆಂಜನೇಯ ಅಂತ ರಾಜ್ಕುಮಾರ್ ಮತ್ತು ವಜ್ರಮುನಿಯವರ ಒಂದು ಸಾಂಗತ್ಯ ಅದು ಕೇವಲ ಚಿತ್ರಕ್ಕೆ ಸೀಮಿತವಾಗಿರಲಿಲ್ಲ ಅದು ಚಿತ್ರದ ಆಚೆ ಅದು ಚಿರಂತನವಾಗಿತ್ತು ಇವತ್ತು ನಮ್ಮ ಮಧ್ಯ ವಜ್ರಮುನಿಯವರು ಬದುಕಿಲ್ಲ ಆದರೆ ಅವರ ಭಾವ ಬದುಕು ಅವರ ಹೋರಾಟ ಅವರ ಚಿತ್ರಗಳು ಎಲ್ಲವೂ ನಮ್ಮ ಕಣ್ಣ ಮುಂದೆ ಬಹಳ ನಿರಾಳವಾಗಿ ಪ್ರತಿಕ್ಷಣವೂ ನಮಗೆ ಅವರು ಜೀವಂತವಾಗಿದ್ದಾರೆ ನನ್ನ ವೃತ್ತಿ ಜೀವನದ ಸೌಭಾಗ್ಯ ಅಂತಂದರೆ ಆರರಿಂದ ಎಂಟು ವರ್ಷ ಅವರು ಕಿಡ್ನಿ ಸಮಸ್ಯೆಯನ್ನು ಬಳಲ್ತಾ ಅಜ್ಞಾತವಾಗಿದ್ದಂಥ ಸಂದರ್ಭದಲ್ಲಿ ನಾನು ಆಗ ತರಂಗ ಮತ್ತು ರೂಪತಾರದ ಎಡಿಟರ್ ಆಗಿದ್ದಂಥ ಸಂದರ್ಭ ಇಡೀ ಜಗತ್ತಿಗೆ ವಜ್ರಮನೆಯವರು ಏನು ಹೇಗೆ ಏನೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಆವಾಗ ನಾನು ಪ್ರಥಮವಾಗಿ ಅವರನ್ನು ಜಗತ್ತಿಗೆ ಅವರ ಆ ಸ್ಥಿತಿಯಲ್ಲಿಯ ಚಿತ್ರಣವನ್ನು ಅವರ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ಉಣಬಡಿಸಿದ್ದ ಒಂದು ಯೋಗ ಸುಯೋಗ ನನ್ನದು ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಇಪ್ಪತ್ತ ಎಂಟು ವರ್ಷಗಳು ಕಳೆದಿದ್ದಾವೆ ವಜ್ರಮುನಿಯವರು ಹೊರಟೋಗಿ ಅವರಿವತ್ತು ಬದುಕಿದರೆ ಎಂಬತ್ತು ವರ್ಷ ಈ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ವಜ್ರಮುನಿಯವರ ಪುನರಾವತಾರ ಪುನರ್ಜನ್ಮ ಆಕರ್ಷ ಅನ್ನುವಂಥವರ ಜಗದೀಶನ ಮಗ ಮೊಮ್ಮಗನ ಮೂಲಕ ಆಗಿದೆಯೇ ಅನ್ನುವಂಥ ವಿಸ್ಮಯ ನಮ್ಮನ್ನು ಕಾಡ್ತಾ ಇದೆ ಯಾಕೆಂತಂದರೆ ಭಾಳ ಸಣ್ಣ ಏಜಿನ ಹುಡುಗ ಆದರೆ ಪ್ರಚಂಡ ರಾವಣನನ್ನು ಯಾವ ರೀತಿಯಲ್ಲಿ ಅವನು ಸ್ಟೇಜಲ್ಲಿ ಮತ್ತು ಸಹಜದಲ್ಲಿ ಚಿತ್ರಿಸ್ತಾನೆ ಅಂತಂದರೆ ನೀವು ವಿಸ್ಮಯ ಪಡ್ತೀರಿ ಇತ್ತೀಚೆಗೆ ಮೇ ಇಪ್ಪತ್ನಾಲ್ಕರ ಸಂಜೆ ಬೆಂಗಳೂರಿನಲ್ಲಿ ಪ್ರಚಂಡ ರಾವಣನ ನಾಟಕದ ಪ್ರದರ್ಶನ ಇತ್ತು ಇಡೀ ನೆರೆದವರೆಲ್ಲ ಮೂಕ ವಿಸ್ಮಿತರಾದರು ಅಂಥ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ಮೊಮ್ಮಗ ಆಕರ್ಷ್ ಮಾಡಿ ತೋರಿಸಿದ್ದಾನೆ ವಜ್ರಮುನಿ ಮತ್ತೆ ಹುಟ್ಟಿ ಬಂದಿದ್ದಾರೆ ಈ ಇಪ್ಪತ್ತೆಂಟು ವರ್ಷದ ಬಿಡುವು ಎಂಬತ್ತು ವರ್ಷ ಅವರಿಗೆ ಇವತ್ತು ಬದುಕಿದ್ರೆ ಈ ಸಂದರ್ಭದಲ್ಲಿ ವಜ್ರಮುನಿಯವರ ಸಮಗ್ರ ಕುಟುಂಬವನ್ನು ಪತ್ನಿ ಪತ್ನಿ ಲಕ್ಷ್ಮಮ್ಮ ಮಗ ವಿಶ್ವ ಜಗದೀಶ್ ಸಹೋದರರು ಸೊಸೆಯಂದಿರು ಮೊಮ್ಮಕ್ಕಳು ಅವರ ಸಮಾಧಿಯ ಇಡೀಯದಾದಂಥ ಚಿತ್ರಣದ ಸಮೇತ ವಜ್ರಮುನಿ ಕುಟುಂಬದ ವಜ್ರಮುನಿಯವರ ಅನಪ್ರಸ್ತುತಿಯ ಮುಖಾ ಮೂರು ಮೂರು ದಶಕ ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ವರ್ಷ ಅಂದರೆ ಇನ್ನು ಎರಡು ವರ್ಷ ಆದರೆ ಮೂವತ್ತು ವರ್ಷ ಆಗತ್ತೆ ಹೇಗಿದೆ ಅವರ ಕುಟುಂಬ ಅವರ ನೆನಪಲ್ಲಿ ಹೇಗೆ ಬದುಕ್ತಾಯಿದೆ ಅವರೆಲ್ಲರ ಮನಸ್ಸಲ್ಲಿ ವಜ್ರಮುನಿಯವರು ಎಷ್ಟು ಜೀವಂತವಾಗಿದ್ದಾರೆ ವಜ್ರಮುನಿಯವರ ಬಗ್ಗೆ ಅವರ ಅಂತರಂಗದ ಅನಿಸಿಕೆ ಏನು ವಜ್ರಮುನಿಯವರನ್ನು ಎಷ್ಟು ಅವರು ಮಿಸ್ ಮಾಡ್ತಾರೆ ಇವೆಲ್ಲವನ್ನು ನಿಮ್ಮೆದುರು ತೆರೆದಿಡುವಂಥ ಒಂದು ಪ್ರಯತ್ನ ಬನ್ನಿ ನೋಡೋಣ ನಮಸ್ತೆ ಅಮ್ಮ ನಮಸ್ತೆ ನಾನು ನಿಮ್ಮನೆಗೆ ಭಾಳ ಹಿಂದೆ ಬಂದದ್ದು ವಜ್ರಮುನಿಯವರು ಅಸೌಖ್ಯದಲ್ಲಿದ್ದಾಗ ತರಂಗಕ್ಕೆ ರೂಪ್ತಾರಕ್ಕೆ ಬಂದು ಇಂಟ್ರವ್ಯೂ ಮಾಡಿದ್ದು ಅದರ ನಂತರ ಒಂದೆರಡು ಸರಿ ಏನು ಬಂದೆ ಆಮೇಲೆ ನಿಮ್ಮ ಮಗನೊಟ್ಟಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ ಬಹಳ ಕಾಲದಿಂದ ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಕಾಲಾಯ ತಸ್ಮೈ ನಮಃ ಅಂತಾರಲ್ಲ ಕಾಲ ಕೂಡಿ ಬರಬೇಕು ಇವತ್ತು ಬಹುಶಃ ನಾವು ನಿಮ್ಮೊಟ್ಟಿಗೆ ಮಾತಾಡುವಂಥ ಒಂದು ಸಂದರ್ಭ ಬಂದಿದೆ ನನಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ ನಿಮ್ಮ ಓದು ನಿಮ್ಮ ಬಾಲ್ಯ ಅಥವಾ ನಿಮ್ಮ ಮತ್ತು ವಜ್ರಮುನಿಯವರ ಕುಟುಂಬದ ಸಂಬಂಧ ಇವನ್ನೆಲ್ಲ ಇಟ್ಕೊಂಡು ನಿಮ್ಮ ಒಂದು ನಿರಂತರವಾದಂಥ ಒಂದು ದಾಂಪತ್ಯದ ಬಗ್ಗೆ ಮಾತಾಡೋಣ ಯಾಕಂದರೆ ಒಂದು ನಲವತ್ತು ವರ್ಷ ಹೆಚ್ಚು ಕಮ್ಮಿ ವಜ್ರಮುನಿಯವರ ಒಟ್ಟಿಗೆ ನೀವು ಬದುಕಿದವರು ಆ ಸಂಸಾರವನ್ನು ಕಟ್ಟಿದವರು ಆ ವಜ್ರಮುನಿಯವರನ್ನು ಇಡೀ ಒಂದು ಅವರಿದ್ದಾಗಲೇ ಇದ್ರು ತನ್ನ ಶ್ರೇಯಸ್ಸಿನ ಬಹುದೊಡ್ಡ ಭಾಗವೇ ನನ್ನ ಪತ್ನಿ ಅಂತ ಸೊ ಹಾಗಾಗಿ ನಾವು ಅವತ್ತಿನಿಂದ ಇವತ್ತಿನವರೆಗೆ ಮಾತಾಡೋಣ ಅಂತ ಒಂದು ಆಸೆ ನನಗೆ ಹೇಳಿ ಅಮ್ಮ ನೀವು ವಜ್ರಮುನಿಯವರ ಪತ್ನಿಯಾಗಿ ಬರುವ ಪೂರ್ವದಲ್ಲಿ ನಿಮ್ಮ ಕುಟುಂಬ ನಿಮ್ಮ ಬಾಲ್ಯ ನಿಮ್ಮ ಓದು ಮತ್ತು ಆಮೇಲೆ ವಜೃಂಭನಿಯವರು ಅಪ್ಪ ತಂದೆಯವರೇ ನಿಮ್ಮನ್ನು ಕೇಳಿದ್ದು ನಿಮ್ಮ ಕುಟುಂಬವನ್ನು ಹೀಗೆಲ್ಲ ಅದನ್ನೆಲ್ಲ ಮಾತಾಡೋಣ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನಾವು ನನ್ನ ನನಗೆ ನಮ್ಮ ಮನೆಯಲ್ಲಿ ನಾವು ಇಬ್ರು ಅಕ್ಕಂದ ನಾನು ನಮ್ಮ ಅಕ್ಕ ಇಬ್ಬರು ನನಗೆ ಐದು ಜನ ತಮ್ಮಂದಿರು ಅವರು ಎಲ್ಲ ಇದ್ರು ನಾನು ಇದ್ದೆ ನಾವೀಗ ನಮ್ಮ ದೊಡ್ಡಪ್ಪನ ಮಗಳ ಮದುವೆಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅವರು ಇವರು ವಜ್ರಮಣಿಯವ್ರ ತಾಯಿ ನೋಡಿರೋದು ಅವರು ನೋಡಿಬಿಟ್ಟು ಇವರು ಕನಗನಪಾಳ್ಯದಲ್ಲೇ ಇದ್ದಿದ್ದು ನಮ್ಮ ದೊಡ್ಡಪ್ಪ ಅವರು ಅವ್ರಿಗೆ ಕೇಳ್ತಾ ಇರೋರು ಯಾವಾಗಲೂ ಅಂತೆ ಇಲ್ಲಪ್ಪ ಇಲ್ಲಿ ನಮ್ಮ ತಮ್ಮ ಒಪ್ಕೊಳ್ತಾ ಇಲ್ಲ ಅವ್ರು ಇನ್ನೂ ಓದ್ತಾ ಇದ್ದಾರೆ ಮಕ್ಕಳು ಓದಲಿ ಆಮೇಲೆ ಬೇಕಾದ್ರೆ ಮದುವೆ ಮಾಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ದೊಡ್ಡಪ್ಪ ಯಾವಾಗಲೂ ಬರೋರು ನಮ್ಮ ಮನೆಗೆ ಏ ನೀ ಸುಮ್ಮನೆ ಕೊಟ್ಟು ಮಾಡಪ್ಪ ಮದುವೆನ ನೀನು ಏನು ಮಾತೇ ಆಡಬೇಡ ಹುಡುಗಿನೂ ಚೆನ್ನಾಗಿರ್ತಾಳೆ ಕೊಟ್ಟು ಮಾಡು ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳೋರು ನಮ್ಮ ತಂದೆಯವರು ಇಲ್ಲಪ್ಪ ಅವ್ರು ಓದ್ತಾ ಇದ್ದಾರೆ ಈಗ ಮದುವೆ ಮಾಡೋಕ್ಕೆ ನನಗೂ ನನಗೂ ಈಗ ಸಾಧ್ಯ ಆಗೋಲ್ಲ ಅಂತಂದರು ಇಲ್ಲ ನಾನು ಮಾತಾಡ್ತೀನಿ ಅಂತಂದ್ಬಿಟ್ಟು ಸುಮಾರು ಒಂದು ನೋಡಿಕೊಂಡು ನಾನು ಅಲ್ಲಿ ನೋಡಿದ್ದು ಎರಡು ವರ್ಷ ಆದಮೇಲೆ ನಮ್ಮ ಮನೆಗೆ ಅವರು ಎರಡು ವರ್ಷ ಆದಮೇಲೆ ಒಂದು ವರ್ಷಕ್ಕೆ ಬಂದಿದ್ದೆ ಮನೇಲಿ ಅವ್ರು ಬಂದು ನೋಡಿಕೊಂಡು ಹೋಗೋ ಅಷ್ಟರಲ್ಲಿ ಮತ್ತೆ ನಂದು ಇನ್ನೊಂದು ವರ್ಷ ಹಾಗೆ ಮುಂದೆ ಹೋಯ್ತು ಎಷ್ಟು ಓದ್ತಾ ಇದ್ರಿ ನಾನು ಅವಾಗ ಏತು ಸ್ಟ್ಯಾಂಡರ್ಡ್ ಓದ್ತಾಯಿದ್ದೆ ಏಯ್ ಓದ್ತಾ ಇದ್ದೆ ಅವಾಗ ಇವ್ರು ಬಂದಾಗ ಒಂದು ವರ್ಷ ಆದ್ಮೇಲೆ ಬಂದಿದ್ದು ನಮ್ಮ ಮನೆಗೆ ಅವರು ಆಗ ಬಂದು ನೋಡ್ಕೊಂಡು ಹೋಗಿದ್ದವರು ಆಮೇಲೆ ನೋಡ್ಕೊಂಡು ಹೋದ್ರು ನಮ್ಮ ದೊಡ್ಡಪ್ಪನೂ ಬಂದಿದ್ರು ನಮ್ಮ ದೊಡ್ಡಪ್ಪ ಅವರು ಎಲ್ಲ ಬಂದು ಅವರೆಲ್ಲ ಮಾತಾಡಿ ಆಯಿತು ಅಂತೆಲ್ಲ ಹೇಳಿ ಎಲ್ಲ ಮಾಡಿದ್ರು ಇನ್ನೂ ಮದುವೆ ಇನ್ನೆರಡು ತಿಂಗಳೈತೆ ಅನ್ನಂಗೆ ನಮ್ಮ ದೊಡ್ಡಪ್ಪ ಅವರು ತೀರೋದು ಹ್ಞೂ ಅವರು ಬಸ್ ಹತ್ಬೇಕಾದ್ರೆ ಬಿದ್ದ್ಬಿಟ್ಟು ಕೆಳಗಡೆ ತಲೆ ಹೇಟ್ ಆಗಿತ್ತು ಅವ್ರ ಅವಾಗಲೇ ತೀರೋದ್ರು ನೋಡಿ ಮದ್ವೆದು ಪಾಪ ಅವರೇ ಎಲ್ಲ ನಿಂತು ಎಲ್ಲ ಓಡಾಡ್ತಾ ಇದ್ದಿದ್ದು ಅವರೇ ಹೋಗ್ಬಿಟ್ರು ಬಹಳ ಬೇಜಾರಾಯ್ತು ಅವ್ರು ಹೋಗ್ಬಿಟ್ರಲ್ಲ ಅಂತ ಹೆಣ್ಣು ನೋಡುವ ಶಾಸ್ತ್ರದಲ್ಲಿ ವಜ್ರಮುನಿಯವ್ರು ಹೇಗಿದ್ರು ಹುಡುಗನ್ ಮನೆಯವ್ರು ಫಸ್ಟ್ ಅವರೇ ಬಂದಿದ್ದು ನಮ್ಮನೆಗೆ ನಮ್ಮನೆಗೆ ಬಂದ್ರು ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ ಅವ್ರ ಮನೆಗೆ ಅಲ್ಲಿ ನೋಡೋದಿಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಚಿಕ್ಕ ಮಾವ ಅವ್ರೆಲ್ಲ ಇದಾರಲ್ಲ ದಯಾನಂದ್ ಸಾಗರ್ ಅವರು ಏನಂತಪ್ಪ ಮನೆಗ್ ಕರ್ಕೊಂಡ್ ಬಂದ್ರೆ ಇಲ್ಲ ಮೊದ್ಲೇ ಕರ್ಕೊಂಡ್ ಬರೋದ ನಮ್ಮನೆಲ್ಲ ಶಾಸ್ತ್ರ ಇದೆ ಇದೆಯಾ ಹೆಣ್ಮಕ್ಳನ್ನ ಮೊದಲು ಕರ್ಕೊಂಡ್ ಬರಬಾರದು ಅನ್ನೋ ಹಾಗೆ ಅದೇ ಕರ್ಕೊಂಡ್ ಬರಬಾರ್ದು ಅನ್ನೋದು ಇವಾಗ್ಲು ನಮ್ಮಲ್ಲೂ ಇದೆ ಅವರು ನಮ್ಮ ಚಿಕ್ಕ ಏನು ಆಗಲ್ಲ ಕರೋ ಇಲ್ಲೇ ಬರೋದಿಕ್ಕೆ ಹೇಳು ಅಂತ ಹೇಳಿ ನಮ್ಮ ಅಲ್ಲಿ ಕನಕನಪಾಳಿಕೆ ಬಂದಿದ್ದು ನಾನು ಅಲ್ಲೇ ಕರ್ಕೊಂಡು ಬಂದಿದ್ರು ನನ್ನ ಕರ್ಕೊಂಡ್ಬಂದು ಅವಾಗ ನಮ್ಮ ದೊಡ್ಡಪ್ಪ ಅವರು ಇದ್ದರು ಆಗ ಇದ್ದರು ಆಗ ಒಂದು ಎರಡು ತಿಂಗಳಿಗೆ ನಮ್ಮ ದೊಡ್ಡಪ್ಪ ಅವರು ಇನ್ನೂ ಎರಡು ತಿಂಗಳು ಮದುವೆ ಇದೆ ಅನ್ನಂಗೆ ಅವ್ರು ತೀರೋಗಿದ್ದವರು ನೀವು ಮದುವೆ ಹೆಣ್ಣೆ ನೋಡ್ಲಿಕ್ಕೆ ಬಂದಾಗ ಏನಾದರೂ ವಜ್ರಮಣಿಯವರು ನಿಮ್ಮ ಹತ್ರ ಮಾತಾಡಿದರೆ ಏನಿಲ್ಲ ಅವಾಗೆಲ್ಲ ಏನ್ ಮಾತೆಲ್ಲ ಏನು ಆಡೋದಿಲ್ವಲ್ಲ ಸುಮ್ನೆ ಅವ್ರು ನೋಡಿ ಒಪ್ಕೊಂಡ್ರು ನಿಮಗೂ ಒಪ್ಕೆ ಆಯ್ತಾದ್ರು ಒಪ್ಕೆ ಆಯ್ತು ತಂದೆ ತಾಯಿ ಒಪ್ಪ ತಾಯಿ ತಂದೆ ಒಪ್ಪಿದ್ದೇನೆ ಎಲ್ಲ ಮಾಡ್ತಾ ಇದ್ದ ಹಾಗೆ ಆಗಿತ್ತಾನೆ ತಾಯಿ ತಂದೆ ಒಪ್ಪಿದ್ದೇನೆ ಈಗ ಏನಿಲ್ಲ ತಾಯಿ ತಂದೆ ಏನು ಒಪ್ಪೋಗ್ಯ ಅವರೇ ಒಪ್ಕೊಂಬಂದ್ಬಿಡ್ತಾರೆ ಪುಣ್ಯ ಹೌದು ಹೇಳಿದ್ರೆ ಪುಣ್ಯ ಆದ್ರೂ ಎಷ್ಟೋ ಜನ ಕೆಲವು ಮನೆಗಳಲ್ಲಿ ಒಪ್ಪೋದಿಲ್ಲ ಆತರ ಇಲ್ಲ ನಾವು ನೋಡಿದ್ದೆ ಆಗ್ಬೇಕು ನಮ್ ಸಂಬಂಧದಲ್ಲೇ ಮಾಡ್ಕೋಬೇಕು ಅಂತ ಮಾಡ್ತಾರೆ ಈಗೆಲ್ಲ ಮಕ್ಕಳೆಲ್ಲ ಅವರೇ ನೋಡ್ಕೊಂಡಿರ್ತಾರಲ್ಲ ಅದ್ ನೋಡಿ ಮಾಡ್ಕೊಳ್ತಾರೆ ಏನು ಈಗಿನ ಕಾಲಮಾನ ಹೌದು ಕಾಲ ಬದಲಾಗಬೇಕಲ್ಲ ನಾವು ಈ ಮಾತಾಡುವ ಮೊದಲು ಮಗ ಹೇಳ್ತಾ ಇದ್ರು ಕೊನೆಯವರೆಗೂ ಅಜ್ಜನ ಎದುರು ನಮ್ಮ ಅಪ್ಪ ಒಂದಿನ ಕೂತ್ಕೊಳ್ ನಿಂತೂ ಕೂತ್ಕೊಳ್ತಿರ್ಲಿಲ್ಲ ಇಲ್ಲ ಅವ್ರ ಮುಂದೆ ಯಾರು ನಿಂತ್ಕೊಂಡೇ ಮಾತಾಡ್ತಿದ್ರು ಕೂತ್ಕೊಳ್ತಾನೆ ಇರ್ಲಿಲ್ಲ ಅವರು ಸ್ವಲ್ಪನೇ ಮಾತಾಡೋದು ಆದ್ರೂ ಒಂದೆರಡು ಮಾತು ಮಾತಾಡೋದು ಆಮೇಲೆ ಮಾತಾಡ್ತಾ ಇರಲಿಲ್ಲ ಅವ್ರಿಗ ಅಷ್ಟೊಂದು ಎದುರುಕೊಳ್ತಾ ಇದ್ರು ನಾ ನಾವುಗಳು ಅಷ್ಟೇ ಅವ್ರು ಬಂದರೆ ನಾವು ಬಂದರೆ ಹಾಲಲ್ಲಿ ಇರ್ತಿರ್ಲಿಲ್ಲ ಹೋಗಿ ಒಳಗಡೆ ಸೇರಿಕೊಳ್ತಾ ಇದ್ವಿ ಆ ಥರ ನಮ್ಮ ಮಾವನವ್ರು ಬಂದರೆ ಹ್ಞೂ ಸೊ ಹೆಣ್ಣು ಆಮೇಲೆ ಆಮೇಲೆ ಹಾಂ ಆಮೇಲೆ ಹೆಣ್ಣು ನೋಡಾದ ಎಲ್ಲ ಮದುವೆ ಎಲ್ಲ ಫಿಕ್ಸ್ ಆಯಿತು ನಾನು ಮದುವೆ ಆಗಿದ್ದು ದಯಾನಂದ ಕಾಲೇಜ್ ಇದೆಯಲ್ಲ ಕುಮಾರಸ್ವಾಮಿ ಲೇಬಿಟ್ಟು ಅಲ್ಲಿ ಶಾವಿಗೆ ಮಲ್ಲಪ್ಪನ ದೇವಸ್ಥಾನ ಅಂತಿದೆ ಆ ಕಾಲೇಜಲ್ಲೇ ಮದುವೆ ಆಗಿದ್ದು ನಂದು ಹ್ಞೂ ಹ್ಞೂ ಆ ಕಾಲೇಜಲ್ಲಿ ಆಗಲೇ ನಮಗೆ ಹತ್ತು ಸಾವಿರ ಜನ ಆಗಲೇ ನಮ್ಮ ಮಾವನವರು ಇವರು ಅವರು ರಾಜಕೀಯದಲ್ಲಿದ್ದರಲ್ಲ ಅವರು ಈ ಚಿಕ್ಕ ಮಾವನವರು ಅವರು ರಾಜಕೀಯದಲ್ಲಿದ್ದವ್ರೆ ಅವರು ಅವಾಗ ಮಿನಿಸ್ಟ್ರ್ ಆಗಿದ್ರು ಅನಿಸುತ್ತೆ ಆ ಟೈಮಲ್ಲಿ ಅವರು ಅವ್ರಿಗೂ ತುಂಬ ಜನ ತುಂಬ ಜನ ಮಿನಿಸ್ಟ್ರುಗಳು ಬಂದಿದ್ದಾರೆ ನನ್ನ ಮದುವೆಗೆ ಆಗ ಹಾಗೇನು ಮಿನಿಸ್ಟ್ರುಗಳು ಎಲ್ಲ ಬಂದಿದ್ದಾರೆ ಆಗ ನಿಮಗೆ ಆವಾಗ ಆ ಥರದ ಒಂದು ವಿಜೃಂಭಣೆಯ ಮದುವೆ ಒಂಥರ ಆಶ್ಚರ್ಯ ತಂದಿರ್ಬೋದೇನೋ ಏನಿಲ್ಲ ನಮಗೇನು ಅಂತ ಆಶ್ಚರ್ಯನೂ ಏನೂ ಆಗಲಿಲ್ಲ ಆದರೆ ಆ ಜನ ತುಂಬ ಜನ ಇತ್ತಲ್ಲ ಅದೊಂಥರ ಕ್ರೌಡ್ ಥರ ಆಗೋಯ್ತು ಅಷ್ಟೇನೇನಿಲ್ಲ ಮಾಮೂಲಿಯಾಗೆ ಮದುವೆ ಹಾಗೆ ಮಾಡಿದ್ರು ಹ್ಞೂ ಮತ್ತೆ ದಾಂಪತ್ಯ ಜೀವನದಲ್ಲಿ ನೀವು ಫಸ್ಟ್ ಟೈಮ್ ವಜ್ರಮಣಿಯವರ ಕೈ ಹಿಡಿದು ಮನೆಗೆ ಬಂದಾಗ ವಜ್ರಮುನಿಯವರ ವರ್ತನೆ ವಜ್ರಮನಿಯವರ ಆಗೇನು ಮಾಡ್ತಾಯಿದ್ರು ನನಗೆ ಅವಾಗೆಲ್ಲ ಏನು ಅನ್ನಿಸ್ತಿರ್ಲಿಲ್ಲ ನಮ್ಮ ಮಾವನವರು ನಮ್ಮ ಅತ್ತೆಯವರು ಇದ್ರಲ್ಲ ಎಲ್ಲ ತುಂಬಿದ ಕುಟುಂಬ ನಮ್ಮದು ಆವಾಗಲೂ ಕುಟುಂಬ ನಮ್ಮ ಮನೇಲಿ ಎಷ್ಟು ಜನ ಇದ್ರು ಅಂದರೆ ನಮ್ಮ ಮಾವನವ್ರ ಅಕ್ಕಂದಿರು ಅವರು ಅವ್ರ ಮಕ್ಕಳುಗಳು ಇನ್ನ ಅವರು ಅಕ್ಕನ ಮಕ್ಳುಗಳು ಎಲ್ಲರೂ ಬರೋರು ನಮ್ಮ ಮನೆಗೆ ಅವಾಗ ನಮ್ಮ ಮನೆಗೆ ತುಂಬಿದ ಕುಟುಂಬ ಅಂತಾನೆ ಹೇಳಬೇಕು ಏನಿಲ್ಲ ಅಂದ್ರೆ ಒಂದು ದಿವಸಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಜನ ಊಟ ಮಾಡೋರು ಹ್ಞೂ ಊಟ ಮಾಡೋರು ಆ ಥರ ಇತ್ತು ಅದು ನಮ್ಮ ಮಾವನವ್ರು ಅಷ್ಟೇ ಯಾರನ್ನ ಬಂದರೆ ಊಟ ಆಗ್ತದೆ ಕಳಿಸಲ್ಲ ಅವರು ಅವ್ರಿಗೆ ಊಟ ಹಾಕಿ ಕಳಿಸ್ಬೇಕವ್ರು ಆ ಥರ ಅವ್ರು ಆಗ್ಲಿಂದನೂ ಅದು ಅದು ಆಗ್ಲಿಂದ ಅದೇ ಥರ ನಮ್ಮ ಮನೇಲಿ ನೆಡ್ಕೊಂಡು ಬಂದ್ಬಿಟ್ಟಿದೆ ಈಗಲೂ ಅದೇ ಇದೇ ಬಂದಿದೆ ನಮಗೆ ಈಗ ನಿಮ್ಮ ಮಕ್ಕಳಿಗೂ ಅದೇ ಗುಣ ಇದೆ ಇದೆ ಬಂದರೆ ಎಲ್ಲರೂ ಮಾಡಿಡ್ತಾರೆ ಮಾಡಲೇಬೇಕಲ್ಲ ಮಾಡಲೇಬೇಕು ಹ್ಞೂ ಇದೆ ಯಾರನ್ನ ಬಂದರೆ ಊಟ ಮಾಡ್ಕೊಂಡೋಗಿ ನಮ್ಮ ಮಾವನವ್ರದ್ದೇ ಅದೇ ಅವರೊಂಥರ ನಮ್ಮದೊಂದು ಮಠ ಅಂತಿತ್ತು ಅಲ್ಲಿ ಈ ಸಾಧು ಸನ್ಯಾಸಿಗಳೆಲ್ಲ ತುಂಬ ಎಲ್ಲರೂ ದೂರದಿಂದ ಬಂದಿರೋ ಅಲ್ಲಿ ಬಂದು ಉಳ್ಕೊಳ್ಳೋರು ಅವರು ಅವ್ರು ಬಂದು ಒಂದು ಹನ್ನೊಂದು ಗಂಟೆ ರಾತ್ರಿಗೆಲ್ಲ ಬರೋರು ಅವಾಗ ನಮ್ಮ ಮಾವನವ್ರು ಬಂದು ಕೇಳೋರು ಹಿಂಗೆ ಬಂದಿದ್ದಾರೆ ಏನಾದರೂ ಇದೆಯಮ್ಮ ಊಟಕ್ಕೆ ಅವ್ರಿಗೆ ಅಂತ ಕೇಳೋರು ನಾವು ಯಾವತ್ತೂ ಇಲ್ಲ ಅಂತ ಮಾತ್ರ ಹೇಳ್ತಿರ್ಲಿಲ್ಲ ಮನೇಲಿ ಯಾವಾಗಲೂ ಸ್ವಲ್ಪ ಅಡುಗೆ ಸ್ವಲ್ಪ ಜಾಸ್ತಿನೇ ಮಾಡೋದು ಹಂಗಾಗಿ ಊಟ ಎಲ್ಲ ಇರೋದು ಇಲ್ಲ ಅಂದ್ರೂ ತಕ್ಷಣ ಮಾಡಿ ಕೊಡ್ತಾಯಿದ್ವಿ ಅವ್ರಿಗೆ ಅವಾಗ ಅಲ್ಲಿ ತೊಗೊಂಡೋಗ ಊಟ ಇಡೋರು ತುಂಬಿದ ಕುಟುಂಬಕ್ಕೆ ನೀವು ಓದ್ತಾ ಇದ್ದಂಥ ಹೆಣ್ಮಗಳು ಬಹುಶಃ ಹದಿನೈದು ಹದಿನಾರು ವರ್ಷ ಇರಬೇಕು ಆವಾಗ ಅಷ್ಟೇ ಅವಾಗ ನೀವು ಈ ಕುಟುಂಬಕ್ಕೆ ಕಾಲಿಟ್ರಿ ಹೌದು ನಿಮ್ಮ ಯಜಮಾನರು ಹೆಚ್ಚು ಕಮ್ಮಿ ತಂದೆ ಎದುರು ನಿಂತು ಕೂಡ ಒಂದೆರಡು ಮಾತಾಡೋದು ಬಹಳ ಭಯಭಕ್ತಿಯಿಂದ ಇಲ್ಲ ಇಲ್ಲ ಎಲ್ಲರೂ ಅಷ್ಟೇ ಯಾರು ಅವ್ರ ಮುಂದೆ ನಿಂತು ಯಾರು ಮಾತಾಡ್ತಿರ್ಲಿಲ್ಲ ಇಲ್ಲ ಮಾತಾಡ್ತಿರ್ಲಿಲ್ಲ ಅಂತ ಕುಟುಂಬದಲ್ಲಿ ಸೊಸೆಯಾಗಿ ಬಂದ ಆ ಪ್ರಥಮ ದಿನಗಳು ಆ ಕಾಲ ಹೇಗಿತ್ತು ಅಂದ್ರೆ ಅದೇ ನನ್ನ ಮದ್ವೆ ಆಗಿ ಬಂದಾಗ ಇಷ್ಟು ಜನ ಇದ್ದರಲ್ಲ ಇವ್ರನ್ನೆಲ್ಲ ನೋಡಿ ನಾನೇನು ನನ್ನ ನಮ್ಮನೇಲಿ ಇದ್ದರೂ ಅಡುಗೆ ಮಾಡೋದಿಕ್ಕೆ ನಮ್ಮ ನಮ್ಮ ಮಾವ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಣ್ಣನ ಮಕ್ಕಳು ಎಲ್ಲರೂ ಇದ್ದರು ನಮ್ಮ ವಜ್ರಮುಣಿಯವರು ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮದಿರು ಎಲ್ಲ ಇರೋರಲ್ವ ಅವರೆಲ್ಲ ಮಾಡೋರು ಅಡುಗೆ ಎಲ್ಲ ನಾನು ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವರು ಆಮೇಲೆ ಆಮೇಲೆ ನಾನು ಅಡುಗೆ ಕಲ್ತ್ಕೊಂಡಿದ್ದೆ ನಾನೇನು ಅಡುಗೆ ಎಲ್ಲ ಮಾಡ್ತಿರ್ಲಿಲ್ಲ ಏನೋ ತಿಂಡಿ ಒಂದು ಮಾಡ್ತಾಯಿದ್ದೆ ಅಷ್ಟೇ ಆಮೇಲೆ ಎಲ್ಲ ಇವ್ರು ಮಾಡೋದು ನೋಡಿ ನಾನೇ ಎಲ್ಲ ಕಲ್ತ್ಕೊಂಡೆ ಆಮೇಲೆ ನಿಮ್ಗೆ ಅವತ್ತಿನಿಂದ ನೀವು ವಿಜೃಂಭಣೆಯವರನ್ನು ನೋಡ್ತಾ ಬಂದ್ರಲ್ಲ ಅವಾಗ ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ರು ಅವರು ನಾನು ಮದುವೆ ಆದಾಗ ಅವರು ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ರು ನಾನು ಮದುವೆ ಆಗಿ ಒಂದು ವರ್ಷಕ್ಕೆ ಸಾವಿರ ಮೆಟ್ಟಿಲ ಅದು ಶೂಟಿಂಗ್ ಹೋಗಿದ್ರು ಹೌದು ಅದೇನೋ ಆ ಕಾರಣ ಅದು ಸಾವಿರ ಮೆಟ್ಟಿಲ್ಲ ಇವತ್ತಿಗೂ ಹಾಗೆ ಉಳಿದಿದೆ ಅದು

ಅದನ್ನು ಅದನ್ನು ಅವರೇ ಅದನ್ನೇ ಕಂಪ್ಲೀಟ್ ಮಾಡಿದ್ದು ಅವರೇ ಸೊ ಅವರ ನಾಟಕದ ಪಾತ್ರವನ್ನ ನೀವು ಮದುವೆ ಆದ ಹೊಸದರಲ್ಲೇ ನೋಡಿದ್ದೀನಿ ನಾನು ಮದುವೆ ಆಗಿ ಒಂದು ತಿಂಗಳಿಗೆನೇ ಅವರು ಅದೇ ಗುಬ್ಬಿ ಕಂಪ್ನಿಲಿ ಅಲ್ಲಿ ನಾಟಕ ಮಾಡಿದ್ರು ನಮ್ಮನ್ನು ಕರೆದಿದ್ರು ಹೋಗಿದ್ವಿ ನಾನು ಹೋಗಿ ಮುಂದೆ ಕೂತಿದ್ದೆ ಅವರು ಮಾತಾಡೋ ವಾಯ್ಸ್ಗೆ ನಾನು ಬಂದು ಎದ್ದು ಹಿಂದೆ ಬಂದು ಎದ್ರುಕೊಂಡು ಹಿಂದೆ ಬಂದು ಕೂತಿದ್ದೆ ಅದರ ಮನೆಯಲ್ಲ ಇರ್ಲಿಲ್ಲ ಮನೇಲಿ ಮನೇಲಿ ಆ ಥರ ಅನಿಸ್ತಿರ್ಲಿಲ್ಲ ನನಗೆ ಅವರು ಆ ಥರ ನಾನಿನ್ನೂ ಅವಾಗ ಒಂದು ತಿಂಗ್ಳು ಆ ಬಂದು ನಾವು ಇಲ್ಲಿ ಬಂದು ನಾನು ಒಂದೆರಡು ಸಾರಿ ಬಂದು ಹೋಗಿದ್ದೆ ಅಷ್ಟೇ ನಮ್ಮ ಮನೆಯಲ್ಲೇ ಇದೆ ನಮ್ಮ ಮನೆಯಿಂದನೇ ಬಂದಿದ್ದೆ ನಾಟಕ ನೋಡೋದಕ್ಕೆ ನಾನು ನಮ್ಮ ತಂದೆ ನಮ್ಮ ತಮ್ಮ ಎಲ್ಲ ಬಂದಿದ್ವಿ ನಾನು ಅವಾಗ ನಾಟಕ ನೋಡ್ತಾ ಇದ್ದರೆ ಅವರು ವಾಯ್ಸ್ಗೆ ನಾನು ಎದ್ದು ಎದ್ರುಕೊಂಡು ಹಿಂದೆ ಹೋಗಿ ಕುತ್ಕೊಂಬಿಟ್ಟಿದ್ದೆ ಆಮೇಲೆ ಹೀಗೆ ಮನೆಯಲ್ಲಿ ನಾವು ಹೇಗೆ ಬರ್ತೇವೆ ಬರ್ತಾ ಹೋಗ್ತಾ ಇರೋದು ಮಾಡ್ತಾ ಇರೋದು ಯಾವಾಗ ನನಗೆ ಸ್ವಲ್ಪ ಅಡ್ಜಸ್ಟ್ ಆಯಿತು ನಮ್ಮ ಅತ್ತೆ ಮಾವ ಇಲ್ಲ ಇದ್ರಲ್ಲ ನನಗೇನು ಆ ಥರ ಏನು ಅನ್ನಿಸ್ಲಿಲ್ಲ ಈ ಜಕ್ಕುಂಟು ತುಂಬಿದ ಕುಟುಂಬ ನೋಡಿ ಅವ್ರ ಜೊತೆಯಲ್ಲೆಲ್ಲ ನಾನು ಏನೋ ಹೊಂದ್ಕೊಳ್ತಾ ಇದ್ದೆ ಆ ಥರ ನಮ್ಮ ಮಾವನವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಿ ನಮ್ಮ ಮಾವನವರು ಅಷ್ಟೇನೆ ಭಾಳ ಒಳ್ಳೆಯವರು ಆದರೆ ಅವರು ನಮ್ಮ ನಮ್ಮತ್ತೆಯವರು ನನ್ನ ಮದುವೆ ಒಂದು ನಾಲ್ಕು ವರ್ಷಕ್ಕೆ ಅವ್ರು ತೀರೋದ್ರು ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಿದ್ದು ಜವಾಬ್ದಾರಿನ ಅವರೇ ನೋಡ್ಕೊಳ್ತಾ ಇದ್ರು ಅವ್ರಿಗೆ ಒಂಥರ ಭಯ ಆದ್ರೂ ಮನೇಲಿ ಇವ್ರು ಯಾವ ತರ ಮಾಡ್ತಾರೋ ಏನ್ ಮಾಡ್ತಾರೋ ಇಲ್ಲ ಏನಾದ್ರು ಗಂಡನ್ ಕರ್ಕೊಂಡು ಏನಾರು ಹೊರಟೋಗ್ತಾರೋ ಅನ್ನೋದೊಂದು ಅವ್ರಿಗೆ ಮನ್ಸಲ್ಲಿ ಇತ್ತು ಆಮೇಲೆ ಇಲ್ಲ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಅವ್ರು ಯಾವತರ ಅಲ್ವಾ ಹೌದು ಇವರೇ ಇರಿ ಮಗ ಆದರೂ ಇವ್ರಿಗೂ ಅಷ್ಟೇ ಒಂಥರ ಜವಾಬ್ದಾರಿ ಇಲ್ಲ ತುಂಬಾ ಜವಾಬ್ದಾರಿ ಇವ್ರಿಗೂ ಅವರು ತಾಯಿ ತೀರೋದಾಗ ಇವ್ರ ತಮ್ಮಂದಿರಲ್ಲ ಚಿಕ್ಕ ಚಿಕ್ಕವ್ರಿಗೂ ಒಬ್ಬರಿಗೆ ಒಂದು ಒಂಬ ಎಂಟು ವರ್ಷ ಒಬ್ರಿಗೊಂದು ಹತ್ತು ವರ್ಷ ಒಬ್ರಿಗೊಂದು ಹನ್ನೆರಡು ವರ್ಷ ಈ ತರ ಇದ್ರು ಅವರು ತಂಗಿದಿರು ಇದ್ರು ಹಾಗೆ ಆಗ ನೋಡಿದ್ರೆ ಇವರು ತುಂಬಾ ಅವ್ರ ತಮ್ಮಂದಿನ್ ಮೇಲೆ ಅಷ್ಟೇ ತುಂಬಾ ಪ್ರೀತಿ ಅವ್ರಿಗೆ ಕೊನೆವರೆಗೂ ಹಾಗೆ ಇತ್ತಲ್ಲ ಹಾಂ ಹಾಗೆ ಇದ್ರು ಆಮೇಲೆ ಇಲ್ಲಿ ನಾವು ಮನೆ ಕಟ್ಕೊಂಡು ಬಂದ ಮೇಲೆ ನಮ್ಮದು ಯಾವಾಗ ಎಲ್ಲ ಬಿಡಿಯಾಗೆಲ್ಲ ಜಾಗ ಕೊಟ್ಬಿಟ್ರೆ ಅವಾಗೆಲ್ಲ ನೀವು ಒಂದೊಂದು ಮನೆಗಳು ಕಟ್ಕೊಡ್ರಪ್ಪ ಅಂತೇಳಿ ಇಲ್ಲೇ ಪಕ್ಕಪಕ್ಕದಲ್ಲೇ ಕಟ್ಕೊಂಡ್ರು ಹ್ಞೂ ಹ್ಞೂ ಅಷ್ಟೆ ಸೊ ನಿಮಗೆ ಅತ್ತೆ ತೀರ್ ಹೋದ ಮೇಲೆ ನಿಮ್ಮ ಜವಾಬ್ದಾರಿಗಳೆಲ್ಲ ಹೇಗೆ ಹೆಚ್ಚಾಯಿತು ಈ ಮನೆಯಲ್ಲಿ ಹೇಗೆ ಒಂದು ಹಿರಿ ಸೊಸೆಯಾಗಿ ನೀವು ಹೊಂದಾಣಿಕೆ ಮಾಡ್ಕೊಂಡು ಬಂದ್ರಿ ಅದೇ ನಮ್ಮ ಮನೇಲಿ ಜನ ಇರ್ತಿದ್ರಲ್ಲ ಆಗಿಂದಾಗಿ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ನನಗೆ ಅವರೆಲ್ಲ ಮಾಡ್ತಾಯಿದ್ರು ಅವರೆಲ್ಲ ಇವರು ನಮ್ಮ ಯಜಮಾನ್ರು ಚಿಕ್ಕಮ್ಮದಿರು ಅವ್ರು ಬಂದು ಎಲ್ಲ ಮಾಡೋರು ಅವರು ಪಾಪ ಎಲ್ಲ ಮಾಡಿ ಏನಾರು ಒಂದು ಫಂಕ್ಷನ್ ಆದ್ರೂ ಬಂದು ಎಲ್ಲ ಮಾಡೋರು ನಾವು ನೋಡ್ಕೊಳ್ತಾ ಇದ್ವಿ ಹಂಗಾಗಿ ನಮಗೆ ನಮ್ಮ ಮಾವನವ್ರು ಅಕ್ಕಂದಿರಿದ್ರು ಅವರೆಲ್ಲ ಬರೋರು ಅವ್ರು ಚಿಕ್ಕಮ್ಮ ಇದ್ರು ನಮ್ಮ ಮಾವನವ್ರು ಚಿಕ್ಕಮ್ಮನೇ ಇದ್ರು ಅವರು ನನ್ನ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋರು ನನ್ನ ಮಕ್ಳು ಚಿಕ್ಕ ಚಿಕ್ಕವ್ರಿರೋ ಅವ್ರಿಗೆಲ್ಲ ಎಣ್ಣೆ ಇಟ್ಟು ಸ್ನಾನ ಮಾಡಿಸೋದು ಎಲ್ಲ ಮಾಡೋರು ನಮ್ಮ ಮಾವನವ್ರು ಚಿಕ್ಕಮ್ಮವರು ಹಂಗಾಗಿ ನನಗೆ ಅಷ್ಟೊಂದಾಗಿ ಏನೂ ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಯಜಮಾನ ಆಮೇಲೆ ಶೂಟಿಂಗು ಸ್ಟಾರ್ಟ್ ಆಯಿತು ಅವರೇನು ಈಗ ಒಂದೊಂದು ಟೈಮ್ ಚೆನ್ನೈಗೆ ಹೋದರೆ ಒಂದು ವಾರ ಆದರೂ ಬರ್ತಿರ್ಲಿಲ್ಲ ಹಾಗಾಗಿ ಈ ಮನೇನಲ್ಲಿ ಅಜ್ಜಿ ಇದರಲ್ಲ ಇದ್ರಲ್ಲ ಇವ್ರ ಜೊತೆ ಎಲ್ಲ ನಾವು ಇರ್ತಿದ್ವಲ್ಲ ನಮ್ಮ ಮಾವನವ್ರು ಇರ್ತಿದ್ರು ನೋಡ್ಕೊಳ್ತಾಯಿದ್ರು ಹ್ಞೂ